ವೀಕ್ಷಕ ಮಿತ್ರರೇ, ನಿಮ್ಮ ದೇಸಿ ಮಿತ್ರನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಸುಕ್ಷೇತ್ರ, ಒಳನಾಡು. ಇದು ಒಳನಾಡು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಸನ್ನಿಧಾನ. ಅರೆರೆ, ಇದೇನಿದು? ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಳ ಅಂತ ಹೇಳುವ ಬದಲು ಒಳನಾಡು ಅಂತ ಹೇಳ್ತಿದ್ದಾನಲ್ಲ ಅಂದ್ರ? ಹೌದು, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದರೆ ಸಾಕು, ಎಲ್ಲರಿಗೂ ನೆನಪಾಗುವುದು ಹೊರನಾಡು ಅಲ್ಲವೇ. ಆದರೆ ಈ ವಿಡಿಯೋ ಒಳನಾಡು ಎಂಬ ಅತಿ ಕಡಿಮೆ ಜನರಿಗೆ ತಿಳಿದಿರುವ ಅಜ್ಞಾತವಾದ ಅಪೂರ್ವವಾದ ದೇವಸ್ಥಾನದ ಬಗ್ಗೆ ಮಾಡಿರುವಂಥದ್ದು. ನಿಮಗೆಲ್ಲ ತಿಳಿದಿರುವಂತೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಪುಣ್ಯಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿದೆ. ಮತ್ತೊಂದು ಕ್ಷೇತ್ರ ಹೊಸನಾಡು. ಹೊಸನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರವು ಮೂಡುಬಿದಿರೆ ತಾಲೂಕಿನ ಕೊಡ್ಯಡ್ಕದಲ್ಲಿದೆ. ಒಂದು ಹೊರನಾಡು, ಮತ್ತೊಂದು ಹೊಸನಾಡು, ಇವೆರಡರ ಬಗ್ಗೆ ಮತ್ತೊಂದು ವಿಡಿಯೋ ಬರುತ್ತದೆ. ಅದರಲ್ಲಿ ಆಯಾ ಕ್ಷೇತ್ರಗಳ ಬಗ್ಗೆ ತಿಳಿಯೋಣ. ಆದರೆ ಈಗ ಈ ವಿಡಿಯೋ ಒಳನಾಡು ಶ್ರೀ ಅನ್ನಪೂರ್ಣೇಶ್ವರಿ ಸುಕ್ಷೇತ್ರದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸಾಮಾನ್ಯವಾಗಿ ಆದಿಶಕ್ತಿಯು ಭೂಮಿಯ ಮೇಲೆ ಸ್ಥಾಪಿತವಾಗುವುದಕ್ಕೆ ರಾಕ್ಷಸ ಸಂಹಾರ ಇತ್ಯಾದಿ ಕಾರಣವಾಗಿರುತ್ತದೆ. ಆದರೆ ಈ ತಾಯಿಯು ಉಗ್ರ ಸ್ವರೂಪದವಳಲ್ಲ, ಬದಲಿಗೆ ಶಾಂತ ಸ್ವರೂಪಳು ಮತ್ತು ಅನ್ನದಾತೆಯಾಗಿ ಭಕ್ತರಿಗೆ ಒಲಿಯುತ್ತಿದ್ದಾಳೆ. ಹೊರನಾಡು ಕ್ಷೇತ್ರದಲ್ಲಿ ತಾಯಿಯ ಎತ್ತರ 8 ಅಡಿಗಳಷ್ಟಿದ್ದರೆ ಒಳನಾಡಿನ ಅಮ್ಮನವರ ಎತ್ತರ 8.5 ಅಡಿಗಳಷ್ಟಿವೆ. 1800 kg ತೂಕದ ಏಕಶಿಲೆಯ ಕೃಷ್ಣಸುಂದರಿಯಾದ ತಾಯಿಯ ವಿಗ್ರಹವು ತುಂಬ ವಿಶೇಷದ್ದೆನಿಸಿದೆ. ಆಕರ್ಷಕ ರೂಪವನ್ನು ಪಡೆದಿದೆ. ವಿಶೇಷವಾಗಿ 108 ಕಮಲ ದಳಗಳ ಮೇಲೆ ನಿಂತಿರುವ ಅನ್ನಪೂರ್ಣೇಶ್ವರಿ ಮಾತೆಯ ಬಲಗೈಯಲ್ಲಿ ಶ್ರೀ ಗಣಪತಿ, ಎಡಗೈ ಅಂಗೈ ಮೇಲೆ ಶ್ರೀ ಸುಬ್ರಹ್ಮಣ್ಯ ರಚನೆಗಳಿದ್ದು, ಹಣೆಯ ಮೇಲೆ ವಿಶೇಷವಾಗಿ ಶಿವಲಿಂಗವನ್ನು ಕಡೆಯಲ್ಪಟ್ಟಿದೆ. ಇದು ಎಲ್ಲಿಯೂ ಕಾಣಸಿಗದ ಅತಿ ಅಪರೂಪದ ವಿಶೇಷತೆ ಎನಿಸಿದೆ. ಜೊತೆಗೆ ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವಾರಾಹಿ, ವೈಷ್ಣವಿ, ಚಾಮುಂಡಿ ಹಾಗೂ ಇಂದ್ರಾಣಿಯರನ್ನು ಪ್ರಭಾವಳಿಯಲ್ಲಿ ಕಡೆಯಲಾಗಿದ್ದು ಬಹಳ ಮಹತ್ವವನ್ನು ಪಡೆದಿದೆ. ಇನ್ನು ಹೆಸರಿಗೆ ತಕ್ಕಂತೆ ಅನ್ನಪಾತ್ರೆ ಸೌಟನ್ನು ಹಿಡಿದಿದ್ದಾಳೆ. ಆದರೆ ಹೊರನಾಡು ಮೂರ್ತಿಯಲ್ಲಿ ಈ ರೀತಿ ಹಿಡಿದಿಲ್ಲ. ಇದು ಕೂಡ ಇಲ್ಲಿನ ಒಂದು ವಿಶೇಷತೆ. ಇನ್ನು ಹಣೆಯ ಮೇಲೆ ಶಿವಲಿಂಗವಿರುವುದರಿಂದ ನಂದಿಯೂ ಇರಲೇಬೇಕಲ್ಲವೇ? ಪ್ರಭಾವಳಿಯಲ್ಲಿ ನಂದಿಯನ್ನೂ ಸ್ಥಾಪಿಸಲಾಯಿತು. ಆದರೆ ತಾಯಿಯ ವಾಹನ ಸಿಂಹವನ್ನು 16 ಪಾದಗಳ ಅಂತರದಲ್ಲಿ ಎದುರಿಗೆ ಸ್ಥಾಪಿಸಲಾಗಿದೆ. ಇಷ್ಟೆಲ್ಲ ಅಪರೂಪದ ವಿಶೇಷತೆಗಳಿಂದ ಕೂಡಿರುವ ಅತ್ಯಾಕರ್ಷಕವಾದ ಈ ಮಾತೆಗೆ ಮಾಡುವ ಅಭಿಷೇಕದ ತೀರ್ಥವು ನಂದಿ ಮುಖದಿಂದ ಹೊರಬರುವಂತೆ ಮಾಡಲಾಗಿದ್ದು, ಈ ತೀರ್ಥ ಸೇವನೆಯಿಂದ ಜನರ ಜಾನುವಾರುಗಳ ರೋಗ ರುಜಿನಗಳು ವಾಸಿಯಾಗುತ್ತದೆಂದು ಅರ್ಚಕರು ಹೇಳುತ್ತಾರೆ. 2019 ಅಪರೂಪದ ಮುಹೂರ್ತವೊಂದರಲ್ಲಿ ಶ್ರೀ ಮಂಜುನಾಥೇಶ್ವರನನ್ನು ಸ್ಥಾಪಿಸಲಾಗಿದೆ. ತಾಯಿಯು ಸ್ಥಾಪಿತವಾಗಿರುವ ಈ ಜಾಗದಲ್ಲಿ ಮೊದಲು ದೊಡ್ಡ ಹುತ್ತವಿದ್ದು, ದೈವ ಸಂಕಲ್ಪದಂತೆ ತಾಯಿಯ ಪ್ರತಿಷ್ಠಾಪನೆ ಇದೇ ಜಾಗದಲ್ಲಿ ಆಗಬೇಕೆಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಾಗ ಹುತ್ತವು ತಂತಾನೇ ಕರಗಿ ಜಾಗವನ್ನು ಬಿಟ್ಟು ಈಶಾನ್ಯ ಭಾಗಕ್ಕೆ ಜರುಗಿ ಅಚ್ಚರಿಯನ್ನು ಉಂಟು ಮಾಡಿದೆ ಎಂದು ಪ್ರಧಾನ ಅರ್ಚಕರಾದ ಸುದರ್ಶನ ಶರ್ಮಾ ಅವರು ಹೇಳುತ್ತಾರೆ. ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆ ನಡೆಯುತ್ತದೆ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಶುಕ್ರವಾರ ರಥೋತ್ಸವ ಜರುಗುತ್ತದೆ. ಆಗ ಸಾವಿರಾರು ಭಕ್ತರು ಇದಕ್ಕೆ ಸಾಕ್ಷಿಯಾಗುತ್ತಾರೆ. ಈ ಅಪರೂಪದ, ಅಜ್ಞಾತವಾದ, ಅಭೂತಪೂರ್ವವಾದ ದೇವಸ್ಥಾನ ಇರುವುದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಗೆ ಸೇರಿದ ಕಲ್ಲೇನಹಳ್ಳಿ ಗ್ರಾಮದಲ್ಲಿ. ಚನ್ನರಾಯಪಟ್ಟಣದಿಂದ 6 ಕಿಲೋಮೀಟರ್ಗಳು, ಹೊಳೆ ನರಸೀಪುರದಿಂದ 20 ಕಿಲೋಮೀಟರ್ಗಳು ಹಾಗೂ ರಾಜಧಾನಿ ಬೆಂಗಳೂರಿನಿಂದ 152 ಕಿಲೋಮೀಟರ್ಗಳ ದೂರದಲ್ಲಿರುವ ಸುಕ್ಷೇತ್ರ ಒಳನಾಡು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಆ ತಾಯಿಯ ಆಶೀರ್ವಾದಗಳನ್ನು ಪಡೆಯೋಣವೇ? ವೀಕ್ಷಕ ಮಿತ್ರರೇ, ಧನ್ಯವಾದಗಳು.